ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್. ನಾನು ಅಮೀನ್ ಸೇಖ್. ಹೆಚ್ಚು ಅಧಿಕ ಮತಗಳಿಂದ ಗೆದ್ದಿರಲಿ ಇದು ನಿರೀಕ್ಷೆ ಇತ್ತಾ ಮೇಡಮ್? ಪ್ರಜಾಪ್ರಭುತ್ವದ ಗೆಲುವ ಪ್ರಜಾಪ್ರಭುತ್ವದ ಗೆಲುವಾಗಿದೆ ಅಂತ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಶಾಸಕ ಶಿವಾನಂದ ಪಾಟೀಲ್ ಅವರ ಧರ್ಮಪತ್ನಿಯಾದ ಭಾಗ್ಯಶ್ರೀ ಪಾಟೀಲ್ ಅವರು ಹೇಳಿದ್ರು. ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪ್ರಜಾಪ್ರಭುತ್ವಕ್ಕೆ ಗೆಲುವು ಸಿಕ್ಕಂತಾಗಿದೆ, ಜೊತೆಗೆ ಶಾಸಕ ಶಿವಾನಂದ ಪಾಟೀಲರ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕೈ ಹಿಡಿದಿವೆ, ಇದು ನಮ್ಮ ಗೆಲುವಲ್ಲ ಮತದಾರರ ಗೆಲುವಾಗಿದೆ ಅಂತ ತಿಳಿಸಿದ್ರು. ಪ್ರಸಕ್ತ ಸಹ ಚುನಾವಣೆಯಲ್ಲಿ ಅನೇಕ ಅಡೆತಡೆಗಳನ್ನ ಮೆಟ್ಟಿ ನಿಂತು ನ್ಯಾಯಯುತವಾಗಿ ಚುನಾವಣೆಯನ್ನ ಎದುರಿಸಿದ್ದೇವೆ. ನಿರೀಕ್ಷೆಗಿಂತ ಹೆಚ್ಚಿನ ಗೆಲುವು ದೊರಕಿದ್ದು ಮತಕ್ಷೇತ್ರದ ಜನರು ನಮ್ಮ ಕೈ ಬಿಡಲಿಲ್ಲ ಅಂತ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ಶಿವಾನಂದ ಪಾಟೀಲ್ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಕ್ಕಾಗಿ ಕಾರ್ಯಕರ್ತರು ಮುಖಂಡರು ಸೇರಿಕೊಂಡು ಅವರಿಗೆ ವಿಜಯೋತ್ಸವವನ್ನ ಆಚರಣೆ ಮಾಡಿದ್ರು. ಹೆಚ್ಚು ಅಧಿಕ ಮತಗಳಿಂದ ಗೆದ್ದಿರಲಿ ಇದು ನಿರೀಕ್ಷೆ ಇತ್ತಾ ಮೇಡಮ್? ಇಷ್ಟೊಂದು ಮತಗಳಿಂದ ನಮಗೆ ನಿಜ ಹೇಳ್ಬೇಕಂದ್ರೆ ನಿರೀಕ್ಷೆ ನಮ್ಮ ಸೌಕರ್ಯಗಿತ್ತು, ಆದರೆ ನಮಗೊಂದು ಭಯ ಆತಂಕ ಇತ್ತು ಹೆಣ್ಮಕ್ಳಿಗೆ, ಏನಪ್ಪ ಇಷ್ಟು ಜನ ಮತ್ತೆ ಈ ಥರ ಸ್ವಲ್ಪ ಮೇರೆಗೆ ಅನುಕೂಲ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ನಡೆಯೋ ನಮ್ಮ ಅಂತ ನಮಗೆ. ಆದರೆ ಶಿವಾನಂದ ಪಾಟೀಲ್ ಅವ್ರು ಬಹಳ ಕಾನ್ಫಿಡೆಂಟ್ ಇದೆ, ನನಗೆ ಮತದಾರ ಮನಸ್ಸಿನಲ್ಲಿ ಓದಿನಿ ಅಂತ ನನಗೆ ಪದೇ ಪದೇ ಹೇಳ್ತಿದ್ರು. ಇವತ್ತಿನ ದಿನ ನನಗೆ ಆ ಮಾತು ನಿಜ ಅನ್ನಿಸ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.